ಕುಟುಂಬದವ್ರು ಬರಲಿ ಅಂತ, ಹಾಗಾಗಿ ತಮ್ಮ ಕುಟುಂಬದಿಂದ ಅಲ್ಲಿ ಸ್ಪರ್ಧೆ ಮಾಡ್ಬೇಕಂತ. ಈಗ ಅವ್ರೇನಾದ್ರೂ ಸವಾಲು ಹಾಕೊಳ್ಳಿ, ಆ ಸವಾಲ್ಗೂ ನಮಗೂ ಸಂಬಂಧ ಇಲ್ಲ. ನಮ್ಮದು ಉದ್ದೇಶ ಇಷ್ಟೇ, ನಮ್ಮ ಕಾರ್ಯಕರ್ತರನ್ನ ಈ ಒಂದು ತಾಲೂಕಿನಲ್ಲಿ, ಈ ಹಾಸನ ತಾಲೂಕಿನಲ್ಲಿ ಆಗ್ಬೋದು, ಹಾಸನ ಜಿಲ್ಲೆಯಲ್ಲಿ ಆಗ್ಬೋದು, ಉಳಿಸ್ಕೊಬೇಕು. ನಾಳೆ ದಿನ ನಮ್ಮ ಪಕ್ಷನ ಇನ್ನೂ ಸದೃಢವಾಗಿ ಕಟ್ಟಬೇಕು, ಸಂಘಟನೆ ಮಾಡಬೇಕು ಅನ್ನೋದೇ ಮುಖ್ಯ ಉದ್ದೇಶ ಅಷ್ಟೆ. ಹಾಸನ ಕ್ಷೇತ್ರವನ್ನು ಕಳ್ಕೊಂಡಿದ್ದೆ ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ಬಿಜೆಪಿಗೆ ಅವಕಾಶ ಸಿಕ್ಕಿತ್ತು ಅಂದರೆ ಆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಥರದ ಒಂದು ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಏನಾದ್ರು ಭವಾನಿ ರೇವಣ್ಣವ್ರ ಕ್ಯಾಂಡಿಡೇಟ್ ಆದರೆ ಗೆಲುವು ಖಚಿತ, ಇದನ್ನು ಬರೆದಿಟ್ಕೊಳ್ಳಿ. ಬೇರೆ ಒಂದು ಯಾರು ಜನಸಾಮಾನ್ಯ ನಿಲ್ಲಿಸ್ತೀವಿ, ಸಾಮಾನ್ಯ ಕಾರ್ಯಕರ್ತ ನಿಲ್ಲಿಸ್ತೀವಿ, ಇವೆಲ್ಲ ಹೇಳಿಕೆಗಳನ್ನ ಬಿಟ್ಟುಬಿಡಬೇಕು. ಯಾಕೆಂದರೆ ಹಾಸನ ಜಿಲ್ಲೆ ದಿವ ರೇವಣ್ಣ ಸಾಹೇಬ್ರಿಗಿಂತ ಅರ್ಥಂತ ವ್ಯಕ್ತಿ ಈ ಭೂಮಿಲೇ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ. ಇಡೀ ಜಿಲ್ಲೆನ ಇವತ್ತವರು ಸದೃಢವಾಗಿ ಸಮರ್ಪಕವಾಗಿ ಇವತ್ತು ನಿಭಾಯಿಸ್ಕೊಂಬಂದಿದ್ದಾರೆ. ಇವತ್ತು ಒಂದು 15 ವರ್ಷದಿಂದ ತಗೊಂಡ್ರೆ ಸತತವಾಗಿ 6-7 ಶಾಸಕರನ್ನು ಇವತ್ತು ಈ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದು ರೇವಣ್ಣವರ ಸ್ವಂತ ಪ್ರಯತ್ನ ಅಂತ ಹೇಳೋಕ್ಕೆ ಬಯಸ್ತೀನಿ. ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ. ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಇವತ್ತು ಜನರು ಏನು ಅಪೇಕ್ಷೆ ಪಡ್ತಾರೆ, ಇವತ್ತು ಕಾರ್ಯಕರ್ತ ಏನು ಅಪೇಕ್ಷೆ ಪಡ್ತಾರೆ, ಇವತ್ತು ಅವ್ರೇನು ನೋವುಗಳನ್ನ ತೋಡ್ಕೊಂಡಿದ್ದಾರೆ, ಇವತ್ತು ಅವ್ರೇನು ನೋವುಗಳನ್ನ ಅನುಭವಿಸ್ತಿದ್ದಾರೆ, ಅದಕ್ಕೆ ಒಂದು ಸ್ಪಂದ ಅಂತ ಒಂದು ಅದಕ್ಕೆಲ್ಲ ಉತ್ತರ ಕೊಡೋ ಅಂತ ಒಂದು ಅಭ್ಯರ್ಥಿ ಆಗಬೇಕು ಅಂತ ಹೇಳೋಕ್ಕೆ ಬಯಸ್ತೀನಿ.